ಓಕೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಶುಭ ನುಡಿ. ಏನು ಶುಭ ನುಡಿ ಅಂದರೆ? ನುಡಿ ಅಂದರೆ ಒಂದು ಮಾತು, ಶುಭ ಅಂದರೆ ಒಳ್ಳೆಯ ವಿಷಯಗಳು. ಒಳ್ಳೆಯ ವಿಷಯಗಳನ್ನ ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಒಂದು ಉತ್ತುಂಗ ಮಟ್ಟಕ್ಕೆ ಏರ್ಬರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಹಾಗಾಗಿಯೇ ಇವತ್ತಿನ ವಿಷಯಗಳನ್ನ ನಾವು ನೋಡೋಣ, ಬನ್ನಿ. ಪರೋಪಕಾರವೇ ಪರಮಶ್ರೇಷ್ಠ ಗುಣ. ಏನೇಳಿ? ಪರೋಪಕಾರವೇ ಪರಮಶ್ರೇಷ್ಠ ಗುಣ. ಮತ್ತು ಎರಡನೆಯ ವಿಷಯ, ಸದ್ಗುಣಗಳಿರುವಲ್ಲಿ ಸದ್ಗತಿ ಇದೆ. ಸದ್ಗುಣಗಳಿರುವಲ್ಲಿ ಸದ್ಗತಿ ಇದೆ. ಮತ್ತು ಮೂರನೆಯ ವಿಷಯ, ದೇಶ ಸೇವೆಯೇ ಈಶ ಸೇವೆ. ದೇಶ ಸೇವೆಯೇ ಈಶ ಸೇವೆ. ಮುಂದಿನದು, ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದುದು ಜನ್ಮಭೂಮಿ. ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದುದು ಜನ್ಮಭೂಮಿ. ತಪ್ಪನ್ನು ತಿದ್ದಿಕೊಳ್ಳುವುದು ಬುದ್ಧಿವಂತರಲ್ಲಿ ಮಾತ್ರ ಇರುವ ಒಂದು ದೊಡ್ಡ ಗುಣ. ಮುಂದಿನದು, ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರುತ್ತದೆ. ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿರುತ್ತದೆ. ಚೆನ್ನಾಗಿ ಓದು ಚೆನ್ನಾಗಿ ಬಾಳು. ಮುಂದಿನದು, ಪ್ರಯತ್ನದಿಂದಲೇ ಕಾರ್ಯಸಿದ್ಧಿ. ಪ್ರಯತ್ನದಿಂದಲೇ ಕಾರ್ಯಸಿದ್ಧಿ. ಇನ್ನು ಮುಂದಿನದು, ಬೆಳೆದ ಮನುಷ್ಯನಿಗೂ ಮಗುವಿನ ಮುಗ್ಧತೆ ಇರಬೇಕು. ಬೆಳೆದ ಮನುಷ್ಯನಿಗೂ ಮಗುವಿನ ಮುಗ್ಧತೆ ಇರಬೇಕು. ಇನ್ನು ಮುಂದಿನದು, ಆಟ ಮನಸ್ಸಿಗೆ ಮತ್ತು ದೇಹಕ್ಕೆ ಮುದ ನೀಡುತ್ತದೆ. ಇನ್ನು ಮುಂದಿನದು, ಪ್ರಾಣಿ ಪಕ್ಷಿಗಳು ನಮ್ಮಂತೆಯೇ ಜೀವಿಗಳು, ಅವುಗಳನ್ನು ಉಳಿಸೋಣ ಮತ್ತು ಬೆಳೆಸೋಣ. ಓದಿ ತಿಳಿ ಬರೆದು ಕಲಿ. ಓದಿ ತಿಳಿ ಬರೆದು ಕಲಿ. ಇನ್ನು ಮುಂದಿನದು, ದೇಶ ಸುತ್ತು ಕೋಶ ಓದು. ದೇಶ ಸುತ್ತು ಕೋಶ ಓದು. ಇನ್ನು ಮುಂದಿನದು, ನಾನು ಅನ್ನುವ ಅಹಂಕಾರ ಅಪಾಯಕಾರಿ. ನಾನು ಅನ್ನುವ ಅಹಂಕಾರ ಅಪಾಯಕಾರಿ. ತಿಳಿತಲ್ವಾ ಮಕ್ಕಳೇ? ಈ ಒಂದು ಶುಭ ನುಡಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸುಖ ಸಂತೋಷದಿಂದ ಜೀವನವನ್ನು ನಡೆಸಲು ಸಾಧ್ಯ ಆಗುತ್ತೆ ಅಲ್ವಾ? ಬಾಯ್.